ಮೂರಿಯಲ್ಲಿ ನಡೆದಂತಹ ಘಟನೆ ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ಇದು. ಎಲ್ಲದಕ್ಕೂ ಕೂಡ ನಾನು ರಾಜಕೀಯ ಬಣ್ಣ ಬಳಿಯೋದಕ್ಕಿಂತ ಇಷ್ಟಪಡೋದಿಲ್ಲ. ಆದರೆ ಘಟನೆ ನಡೆದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟಕರ. ಇವತ್ತು ಸಮಾಜ, ಯಾವುದೇ ಸಮಾಜಗಳಿರ್ಬೋದು, ಯಾವ ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೇವೆ, ಇಂದಿನ ಕಾಲಘಟ್ಟದಲ್ಲಿ ಒಂದು ಮಹಿಳೆಯ ಬಗ್ಗೆ ಈ ರೀತಿ ವಿಕೃತವಾಗಿ ನಡ್ಕೊಳ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಇದೊಂದು ಒಂದು ಅಕ್ಷಮ್ಯ ಅಪರಾಧ, ಮತ್ತು ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ಇದು. ಏನು ಯಾವ ರೀತಿ ಘಟನೆ, ಯಾಕಂದರೆ ಇದು ಬೆಳಗಾವಿಯಲ್ಲಿ ಎರಡನೇ ಪ್ರಕರಣ ಸರ್ ಈ ರೀತಿ ನಡೀತಾ ಇರೋದು. ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಈ ವಿಚಾರವನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು, ಈ ಘಟನೆ ಪುನರಾವರ್ತನೆ ಆಗಬಾರ್ದು, ಆ ಒಂದು ಎಚ್ಚರಿಕೆ ಒಂದು ಸಂದೇಶ ಇಡೀ ರಾಜ್ಯಕ್ಕೆ ಅಂತ ನಾವು ಕಳಿಸ್ಬೇಕಾಗಿದೆ. ಯಾಕೆಂದರೆ ಇದು ಕೇವಲ ರಾಜ್ಯಕ್ಕೆ ಸೀಮಿತ ಆಗಲ್ಲ, ಇಡೀ ರಾಷ್ಟ್ರದಲ್ಲಿ ಚರ್ಚೆ ಆಗ್ತಕ್ಕಂಥ ಘಟನೆ ಇದು. ಹಾಗಾಗಿ ರಾಜ್ಯ ಸರ್ಕಾರ ಇದು ಎಚ್ಚೆತ್ತುಕೊಂಡು ತಪ್ಪಿತಸ್ಥರ ವಿರುದ್ಧ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಂಡು ಮತ್ತು ಪುನರಾವರ್ತನೆ ಆಗಬಾರ್ದು, ಆ ಸ್ಪಷ್ಟ ಸಂದೇಶ ಮಾನ್ಯ ಗೃಹ ಸಚಿವರು ರಾಜ್ಯ ಸರ್ಕಾರ ಕೊಡ್ತದೆ ಅಂತೇಳಿ ನಾನಂತೂ ಭಾವಿಸಿದ್ದೆ.